Hi dear students, welcome to online class. Today we will discuss about the gardener. Okay, ivattu naavu the gardener yenu P. Lankeshwar baranta in story iriyala ee story kurithu maatnadona. This story belongs to the PUC second year students. Okay, second year students ge idantha English textbook ge sambandhapattanta ondu story agide. Okay, before going to discuss this story, let's come to the about the author. Okay, page number 64. P. Lankesh, he was lived in 1935 to 2000. He is an Indian writer and journalist who wrote in Kannada language. ivaru P. Lankesh avaru kannadagiri ellarigu gotte. P. Lankesh anta Lankesh patrike baruttadalla adanna barithide ivaru kuda. ivare start madidu. After graduating with an honor degree in English from Central College at Bengaluru. ಇವರು ತಮ್ಮ ಕನ್ನಡದಲ್ಲಿ ಸಾಹಿತ್ಯ ಸೇವೆಯನ್ನು ಕೊಟ್ಟರು ಕೂಡ ಏನು ಮಾಡಿದ್ರು ಇವರು ಇಂಗ್ಲೀಷ್ನಲ್ಲಿ ಒಂದು ಡಿಗ್ರಿಯನ್ನು ಪಡ್ಕೊಂಡಿದ್ರು. ಓಕೆ, ಲಂಕೇಶ್ ಕಂಪ್ಲೀಟೆಡ್ ಹೀಸ್ ಮಾಸ್ಟರ್ ಆಫ್ ಆರ್ಟ್ಸ್ ಡಿಗ್ರಿ ಇನ್ ಇಂಗ್ಲೀಷ್ ಫ್ರಾಮ್ ಮಹಾರಾಜ ಕಾಲೇಜ್. ಇವರು ಮಾಸ್ಟರ್ ಆಫ್ ಆರ್ಟ್ಸ್ ಎಮ್ ಎ ಇನ್ ಇಂಗ್ಲೀಷನ್ನು ಮಹಾರಾಜ ಕಾಲೇಜ್ ಮೈಸೂರಲ್ಲಿ ಕಂಪ್ಲೀಟ್ ಮಾಡ್ತಾರೆ. P. Lankesh's first work was Kere Neeru Kerege Chelli. He is very famous short story collection. Okay, Kere Neeru Kerege Chelli, a collection of short stories published in 1963. ಇದು ಪಬ್ಲಿಷ್ ಆಗಿರುತ್ತೆ. ಈ ಕೆರೆ ನೀರು ಕೆರೆಗೆ ಚೆಲ್ಲಿ ಅನ್ನೋದು ಬಹಳ ಫೇಮಸ್ ಆದಂಥ ಒಂದು ಕಥಾಸಂಕಲನ. ಓಕೆ, ಹಿ ಫಾಲೋಡ್ ದಿಸ್ ವಿತ್ ಸೆವೆರಲ್ ಮೂರ್ ಕಲೆಕ್ಷನ್ಸ್ ಆಫ್ ಶಾರ್ಟ್ ಸ್ಟೋರೀಸ್ ಆ್ಯಂಡ್ ಪೊಯೆಟ್ರಿ, ತ್ರೀ ನಾವೆಲ್ಸ್, ಕ್ರಿಟಿಕಲ್ ಎಸ್ಸೀಸ್, ಟ್ರಾನ್ಸ್ಲೇಷನ್ಸ್. ಓಕೆ, ಇವರು ಹೀಗೆ ಹಲವಾರು ಕಥಾಸಂಕಲನಗಳನ್ನ, ಕವನ ಸಂಕಲನಗಳನ್ನು, ಪ್ರಬಂಧಗಳನ್ನು, ಎಸ್ಸೇಸು, ಪಾಷಾಣುವಾದಗಳನ್ನು, ಅನುವಾದ, ಹೀಗೆ ಎಲ್ಲ ರೀತಿಯ ಸಾಹಿತ್ಯದಲ್ಲಿ ಇವರು ಏನು ಮಾಡಿದರು, ಬರಿತಾ ಹೋದರು. ಟ್ರಾನ್ಸ್ಲೇಷನ್ ಯಾವ್ಯಾವ ಮಾಡಿದ್ದಾರೆ ಅವರು, ಇನ್ಕ್ಲೂಡಿಂಗ್ ದ ಚಾರ್ಲ್ಸ್ ಬೌಡ್ಲಿಯರ್ಸ್ ಲೆಸ್ ಫ್ಲೋರಸ್ ಡಿ ಮಾಲ್, ಅದೊಂದು ಫ್ರೆಂಚ್ ನೇಮ್, ಅದೊಂದು ಆಡಿಪಸ್ ರೆಕ್ಸ್, ಆ ಫ್ರೆಂಚ್ ವರ್ಕ್ ಇರ್ಬೋದು. ಆಮೇಲೆ ಆಡಿಪಸ್ ರೆಕ್ಸನ್ನು ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ್ಯಂಡ್ ಸಾಫೋಕ್ಲೇಸಸ್ ಆ್ಯಂಟಿಗೋನಿ, ಸಾಫೋಕ್ಲೇಸ್ ಬರೆದಂತಹ ಆ್ಯಂಟಿಗೋನಿ, ಆ ಒಂದು ಕೃತಿಯನ್ನು ಕೂಡ, ಇದು ಗ್ರೀಕ್ ವರ್ಕು, ಅದನ್ನು ಕೂಡ ಅವರು ಏನು ಮಾಡಿದ್ದಾರೆ, ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ್ಯಸ್ ವೆಲ್ ಆ್ಯಸ್ ದ ಸೆವೆರಲ್ ಪ್ಲೇಸ್ ಆ್ಯಂಡ್ ಫಿಲ್ಮ್ಸ್, ಅವರು ಸಾಕಷ್ಟು ನಾಟಕಗಳನ್ನು ನಿರ್ದೇಶನ ಮಾಡ್ತಿದ್ರು, ಜೊತೆಗೆ ಸಿನಿಮಾಗಳನ್ನು ಕೂಡ ನಿರ್ದೇಶನ ಮಾಡಿದ್ದಾರೆ. ಹೀ ಈಸ್ 1976 ಫಿಲ್ಮ್ ಪಲ್ಲವಿ, ಅ ಸಿನಿಮ್ಯಾಟಿಕ್ ನೆರೇಷನ್ ಟೋಲ್ಡ್ ಫ್ರಾಮ್ ದ ಫೀಮೇಲ್ ಪ್ರೊಟಗನಿಸ್ಟ್ ಪಾಯಿಂಟ್ ಆಫ್ ವ್ಯೂ. ಓಕೆ, ಇವರು 1976 ಇವರು ಒಂದು ನಿರ್ದೇಶದಲ್ಲಿ ತೆರೆ ಕಂಡಂತಹ ಪಲ್ಲವಿ ಅಂತಕ್ಕಂಥ ಒಂದು ಚಲನಚಿತ್ರ, ಕನ್ನಡ ಮೂವಿ, ಅದು ಹೇಗಿದೆ, ಅ ಸಿನಿಮ್ಯಾಟಿಕ್ ನೆರೇಷನ್ ಟೋಲ್ಡ್ ಫ್ರಾಮ್ ಫೀಮೇಲ್ ಪ್ರೊಟಗನಿಸ್ಟ್. ಪ್ರೊಟಗನಿಸ್ಟ್ ಅಂದರೆ ಏನು, ಮಹಿಳಾ ನಾಯಕಿ, ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಅಂದರೆ ಆ ಒಂದು ಸಿನಿಮಾದಲ್ಲಿ ಅಥವಾ ಒಂದು ಆ ಕಾದಂಬರಿಯಲ್ಲಿ, ಆ ಕಥೆಯಲ್ಲಿ ಬರ್ತಕ್ಕಂಥ ಮುಖ್ಯ ನಾಯಕಿಯ ಪಾತ್ರ ಫೀಮೇಲ್ ಪ್ರೊಟಗನಿಸ್ಟ್ ಕ್ಯಾರೆಕ್ಟರ್ ಆಗಿರ್ತದೆ. ಆ ಒಂದು ಪಲ್ಲವಿ ಸಿನಿಮಾ ಯಾವುದ್ರ ಬಗ್ಗೆ ಸಂಬಂಧಪಟ್ಟಿದೆ ಅಂದರೆ, ಆ ಹೆಣ್ಣು ಮಗಳು ಆ ಕಥೆಯನ್ನು ನಿರೂಪಿಸ್ತಾ ಹೋಗ್ತಾಳೆ, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ಬೇಸ್ಡ್ ಆನ್ ಹೀಸ್ ನಾವೆಲ್ ಬಿರುಕು, ಆಮೇಲೆ ಅವರು ಪಲ್ಲವಿ ಸಿನಿಮಾನ ಈ ಒಂದು ಯಾವ ನಾವೆಲ್ ಮೇಲೆ ಮಾಡಿದ್ರು ಅಂದರೆ, ಬಿರುಕು ಅನ್ನತಕ್ಕಂಥ ಒಂದು ಕಾದಂಬರಿ ಅವ್ರದ್ದೇ, ಆ ಕಾದಂಬರಿನ ಇಟ್ಕೊಂಡು ಪಲ್ಲವಿ ಅಂತ ಒಂದು ಮೂವಿನವರು ನಿರ್ದೇಶನ ಮಾಡಿದರು. ದಟ್ ವಾಸ್ ಓನ್ ಇಂಡಿಯಾಸ್ ನ್ಯಾಷನಲ್ ಅವಾರ್ಡ್ ಫಾರ್ ದ ಬೆಸ್ಟ್ ಡೈರೆಕ್ಷನ್. ಅವ್ರಿಗೆ ಆ ವರ್ಷವೇ ಅವ್ರಿಗೆ ಭಾರತದ ಏನು ಭಾರತ ಕೊಡೋಕ್ಕಂಥ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಸಿಗುತ್ತಲ್ಲ, ಅದು ಅವ್ರಿಗೆ ಒಂದು ಬೆಸ್ಟ್ ಡೈರೆಕ್ಷನ್ಗೋಸ್ಕರ ಸಿಕ್ತು. ಆಮೇಲೆ ಪೇಜ್ ನಂಬರ್ 64 ಎಚ್ ಎಸ್ ರಾಘವೇಂದ್ರ ರಾವ್ ಅವ್ರದ್ದು ಕೂಡ ಕವಿ ಪರಿಚಯ ಕೊಟ್ಟಿದ್ದಾರೆ. ಓಕೆ, ಇದನ್ನು ಮೂಲವಾಗಿ ಕನ್ನಡದಲ್ಲಿ ಬರೆದವರು ಪಿ ಲಂಕೇಶ್, ದ ಗಾರ್ಡ್ನರ್ ಅಣ್ಣ. ಓಕೆ, ಈ ದ ಗಾರ್ಡ್ನರ್ ಅಣ್ಣ ಬರೆದವರು ಪಿ ಲಂಕೇಶ್. ಆಮೇಲೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರು, ಕನ್ನಡಕ್ಕೆ ಅನುವಾದ ಮಾಡಿದವರು ಎಚ್ ಎಸ್ ರಾಘವೇಂದ್ರ ರಾವ್. 1948 ಇವರು ಹುಡ್ತಾರೆ. ರಿಟೈರ್ಡ್ ಪ್ರೊಫೆಸರ್ ಆಫ್ ಕನ್ನಡ, ಇವರು ಕನ್ನಡದ ಒಂದು ರಿಟೈರ್ಡ್ ಪ್ರೊಫೆಸರ್ ಆಗಿ ರಿಟೈರ್ಡ್ ಆದವರು. ಹಿ ಹ್ಯಾಸ್ ವರ್ಕ್ಡ್ ಆ್ಯಟ್ ನ್ಯಾಷನಲ್ ಕಾಲೇಜ್ ಜಯನಗರ, ಬೆಂಗಳೂರು, ಕನ್ನಡ ಯೂನಿವರ್ಸಿಟಿ ಹಂಪಿ ಆ್ಯಂಡ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು. ಓಕೆ, ಇವರು ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡಿದ್ದಾರೆ. ಎಲ್ಲೆಲ್ಲಿ ಅಂದರೆ ನ್ಯಾಷನಲ್ ಕಾಲೇಜಲ್ಲಿ ಜಯನಗರ, ಬೆಂಗಳೂರಲ್ಲಿರ್ಬೋದು, ಕನ್ನಡ ಯೂನಿವರ್ಸಿಟಿ ಹಂಪಿಯಲ್ಲಿರ್ಬೋದು, ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಮೈಸೂರು,
ಅಲ್ಲಿ ಕೂಡ ಇವರು ವರ್ಕ್ ಮಾಡಿದ್ದಾರೆ. ಹೀ ಈಸ್ ಅ ವೆಲ್ ನೋನ್ ಲಿಟ್ರರಿ ಕ್ರಿಟಿಕ್ ಆ್ಯಂಡ್ ಟ್ರಾನ್ಸ್ಲೇಟರ್. ಇವರು ಒಬ್ಬರು ವಿಮರ್ಶಕಾರರು ಹೌದು, ಒಬ್ಬರು ಭಾಷಾನುವಾದ ಮಾಡ್ತಕ್ಕಂಥ ಭಾಷಾಂತರರು ಹೌದು. ಟ್ರಾನ್ಸ್ಲೇಟರ್ ಅಂದರೆ ಅನುವಾದಕರು. ಹೀ ಹ್ಯಾಸ್ ಪಬ್ಲಿಷ್ಡ್ ಮೋರ್ ದ್ಯಾನ್ 10 ವರ್ಕ್ಸ್ ಆಫ್ ಲಿಟ್ರರಿ ಕ್ರಿಟಿಸಮ್. ಇವರು ಸುಮಾರು 10ಕ್ಕೂ ಹೆಚ್ಚು ಲಿಟ್ರರಿ ಕ್ರಿಟಿಸಮ್ ಅಂದರೆ ಸಾಹಿತ್ಯ ವಿಮರ್ಶೆಗೆ ಸಂಬಂಧಪಟ್ಟ ಹಾಗೆ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಟ್ರಾನ್ಸ್ಲೇಟೆಡ್ ವರ್ಕ್ಸ್ ಆರ್ಟ್ ಆಫ್ ಲಿವಿಂಗ್, ಇವರು ಟ್ರಾನ್ಸ್ಲೇಟ್ ಮಾಡತಕ್ಕಂಥ ಸಾಕಷ್ಟು ಫೇಮಸ್ ವರ್ಕ್ಸ್ ಯಾವಂದರೆ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಲವಿಂಗ್. ಇದು ಎರಿಚ್ ಫ್ರೋಮಾ ಅನ್ನೋದು ಬೇರೆ ಬೇರೆ ಭಾಷೆಯಿಂದ ಇವರೇನು ಮಾಡಿದ್ದಾರೆ, ಇವುಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆರ್ಟ್ ಆಫ್ ಲವಿಂಗ್, ದಿಸ್ ಮ್ಯಾಟರ್ ಆಫ್ ಕಲ್ಚರ್, ಜಿಡ್ಡು ಕೃಷ್ಣಮೂರ್ತಿ ಅವ್ರದ್ದು ದಿಸ್ ಮ್ಯಾಟರ್ ಆಫ್ ಕಲ್ಚರನ್ನು ಇವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಇರುವೆಗಳು, ಕೊರಿಯಾ ಶಾರ್ಟ್ ಸ್ಟೋರೀಸ್, ಕೊರಿಯಾ ಶಾರ್ಟ್ ಸ್ಟೋರೀಸನ್ನು ಇರುವೆಗಳು ಅಂತ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆಮೇಲೆ ಬಾಲ ಮೇಧಾವಿ ಜರ್ಮನ್ ಶಾರ್ಟ್ ಸ್ಟೋರೀಸ್, ಅದೊಂದು ಶಾರ್ಟ್ ಸ್ಟೋರೀಸ್ ಕಲೆಕ್ಷನ್ ಹೆಸರು ಬಾಲ ಮೇಧಾವಿ ಅಂತ. ಆಮೇಲೆ ಕಪ್ಪು ಕವಿತೆ, 100 ಪೊಯಮ್ಸ್ ಫ್ರಮ್ ಆಫ್ರಿಕಾ, ಆಫ್ರಿಕಾದ ಒಂದು ಸಾಹಿತ್ಯವನ್ನು ಇವರು ಕೂಡ ಕಪ್ಪು ಕವಿತೆ ಅಂತ ಒಂದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಮಂಜು ಮಣ್ಣು ಮೌನ, ಟೆಡ್ ಕೂಜರ್ ಅವರ ಒಂದು ಕೃತಿಯನ್ನು ಕೂಡ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ್ಯಂಡ್ 10 ದಿಕ್ಕಿನ ಬೆಳಕು, ಇವರು ಟ್ರಾನ್ಸ್ಲೇಟ್ ಮಾಡಿದ್ದು ಬೇರೆ ಬೇರೆ ಸಾಕಷ್ಟು ಕೃತಿಗಳಿವೆ. 10 ದಿಕ್ಕಿನ ಬೆಳಕು ಇವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಹೀ ಈಸ್ ದ ರೆಸಿಪಿಯಂಟ್ ಆಫ್ ಮೆನಿ ಪ್ರೆಸ್ಟೀಜಿಯಸ್ ಅವಾರ್ಡ್ಸ್. ಓಕೆ, ಇವರು ಸಾಕಷ್ಟು ಮೌಲ್ಯಯುತವಾದಂತಹ, ಸಾಕಷ್ಟು ಗೌರವಯುತವಾದಂಥ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಇಲ್ಲಿಗೆ ಇದು ಕ್ಲೋಸ್ ಅಪ್. ಈ ಒಂದು ಪಿ ಲಂಕೇಶ್ವರ ಬರೆದಂಥ ದ ಗಾರ್ಡ್ನರ್ ಇಂದೆಯಲ್ಲ, ಇದರ ಟ್ರಾನ್ಸ್ಲೇಟರ್ ಯಾರಂದರೆ HS ರಂಗರಾವ್. ಓಕೆ, ಇನ್ನು ಗ್ಲಾಸರಿ ಪೇಜ್ ನಂಬರ್ 65 ಗ್ಲಾಸರಿ ಏನು ನೋಡ್ಕೊಂಬರೋದಾದರೆ, ಪ್ರಿಸೆಪ್ಟಿಬಲ್ ಅಂದರೆ ವಿಸಿಬಲ್ ಆರ್ ನೋಟಿಸೇಬಲ್, ಪ್ರಿಸೆಪ್ಟಿಬಲ್ ಅಂದರೆ ಲುಕೇಬಲ್ ಆರ್ ವಿಸಿಬಲ್ ನೋಟಿಸೇಬಲ್ ಗಮನಿಸುವಂಥದ್ದು. ಲೆದರ್ಜಿಕ್, ಲೇಜಿ ಆರ್ ಸ್ಲಗ್ಗಿಶ್, ಲೆದರ್ಜಿಕ್ ಅಂದರೆ ಸೋಮಾರಿ ಅಥವಾ ರೋಗಿ ಅಂತ ಹೇಳ್ಬೋದು. ಡೆಲಿಜೆಂಟ್ ಹಾರ್ಡ್ ವರ್ಕಿಂಗ್, ಶ್ರಮಿಕ ಶ್ರಮಜೀವಿ ಅಂತ, ಪರಿಶ್ರಮ ಅಂತ, ಡೆಲಿಜೆಂಟ್ ಅಂದರೆ ಪರಿಶ್ರಮ. ರೇಸಾಸ್ ಡೆಟ್ರಾ ಅಂದರೆ ಇದೊಂದು ಫ್ರೆಂಚ್ ನೇಮ್. ಓಕೆ, ರೀಸನ್ ಆರ್ ಕಾಸ್ ಆಫ್ ಲೈಫ್, ಬದುಕಿನ ಒಂದು ಏನು, ಬದುಕಿನ ಕಾರಣ, ಬದುಕಿನ ಮೀನಿಂಗ್, ರೀಸನ್ ಆರ್ ಕಾಸ್ ಆಫ್ ಲೈಫ್, ಬದುಕಿಗೊಂದು ಕಾರಣ ಬೇಕಲ್ಲ, ಬದುಕಲಿಕ್ಕೆ ಏನಾದರೂ ಕಾರಣ ಇದ್ದೇ ಇರ್ತಲ್ಲ ಆ ಥರ. ಅನ್ನಿಹಿಲೇಟ್ ಅಂದರೆ ಡಿಸ್ಟ್ರಾಯ್ ಅಂತ. ಓಕೆ, ಪೇಜ್ ನಂಬರ್ 68 ಸಜೆಸ್ಟ್ ರೀಡಿಂಗ್ ಕೊಟ್ಟಿದ್ದಾರೆ, ನೂನ್ ವಾಯ್ನ್ ಕ್ಯಾಥರಿನ್ ಅನ್ನಾ ಪಾಟ್ರ್, ಆ ಕೃತಿಗಳನ್ನು ಓದ್ಬೋದು ನೀವು. ಪಾಯ್ಸನ್ ಟ್ರೀ ವಿಲಿಯಂ ಬ್ಲೇಕ್ ಅನ್ನು ಓದ್ಬೋದು. ಹೆನ್ನೆ ಫೈರ್ ಶಾರ್ಟ್ ಸ್ಟೋರಿ ಇಸಾಕ್ ಬಾಶ್ವೇವಿಸ್ ಸಿಂಗರ್, ಎಲ್ಲಿಂದಲೂ ಬಂದವರು, ಪಿ ಲಂಕೇಶ್ ಅವರು ಮಾಡಿದಂಥ ಚಲನಚಿತ್ರ ಇದು. ಬಹುತಯ್ಯನ ಮಗ ಅಯ್ಯ ಕನ್ನಡ ಚಲನಚಿತ್ರ ನೋಡಿರ್ಬೋದು ನೀವು. ಮೌನಿ ಸಣ್ಣ ಕಥೆ ಡಾಕ್ಟರ್ ಯುವರಣಮತಿ, ಈ ಸ್ಟೋರಿಗೆ ರಿಲೇಟೆಡ್ ಆದಂಥ ಒಂದಿಷ್ಟು ರೀಡಿಂಗ್ಸ್ ಇವೆಲ್ಲ ಓದ್ಬೋದು. ಲೆಟ್ಸ್ ಕಮ್ ಟು ದ ಪಿ ಲಂಕೇಶ್ ಅವರ ಈ ಗಾರ್ಡ್ನರ್ ಇಲ್ಲಿ ಡಿಸ್ಕಸ್ ಮಾಡೋಣ. ದ ಗಾರ್ಡ್ನರ್ ಪಿ ಲಂಕೇಶ್ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿಯಲ್ಲಿ ಏನು ಕೊಟ್ಟಿದ್ದಾರೆ, ಈಸ್ ದಿಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಕಾಂಪಿಟೇಷನ್ ಆ್ಯಂಡ್ ರೈವಲ್ರಿ, ಏನು ಡಿಫ್ರೆನ್ಸ್ ಇದೆ ಕಾಂಪಿಟೇಷನ್ಗೆ ಮತ್ತು ರೈವಲ್ರಿಗೆ? RIVALRY ರೈವಲ್ರಿ ಮತ್ತು ಕಾಂಪಿಟೇಷನ್ನು. ಕಾಂಪಿಟೇಷನ್ಗೆ ಮತ್ತು ರೈವಲ್ರಿಗೆ ಏನು ಡಿಫ್ರೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ. ಹೌದಾ, ಕಾಂಪಿಟೇಷನ್ ಅಂದರೆ ಏನು? ದಿಸ್ ಇಸ್ ಅ ಕಾಂಪಿಟೇಟಿವ್ ವರ್ಲ್ಡ್, ಇದೊಂದು ಕಾಂಪಿಟೇಷನ್ ಅವರ ಸ್ಪರ್ಧೆ. ಮತ್ತು ರೈವಲ್ರಿ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ರೈವಲ್ರಿ? ರೈವಲ್ರಿ ಅಂದರೂ ಕೂಡ ಸ್ಪರ್ಧೆ, ಆದರೆ ಇಲ್ಲಿ ಆ ಸ್ಪರ್ಧೆಗಿಂತ ತೀವ್ರಗತಿಯಲ್ಲಿ ಇರ್ತದೆ. ರೈವಲ್ರಿ ಅನ್ನೋ ಸ್ಪರ್ಧೆ ಹೇಗಿರ್ತದೆ ಅಂದರೆ, ಇದು ಪ್ರತಿಸ್ಪರ್ಧೆ. ಪ್ರತಿಸ್ಪರ್ಧೆ ಅಥವಾ ಏನಾಗಿರ್ತದೆ, ಪ್ರತಿಸ್ಪರ್ಧೆ ಅಥವಾ ಇದು ಸಂಘರ್ಷ.
ಸಂಘರ್ಷ ಇದೊಂದು. ಇಲ್ಲಿ ಪೈಪೋಟಿ ಇರ್ತದೆ, ಜಗಳ, ರೈವಲ್ ಇದ್ದರೆ ಅವನು ಬೆಳೀತಿದ್ದಾನಲ್ಲ ಅವನಿಗಿಂತ ಹೆಚ್ಚು ನಾನು ಬೆಳೀಬೇಕು, ಜೊತೆಗೆ ಅವನ ತುಳಿದು ಬೆಳೀಬೇಕು. ಹೀಗೆ ದ ಗಾರ್ಡ್ನರ್ ಸ್ಟೋರಿ ಏನಿದೆಯಲ್ಲ ಇದು ರಿಲೇಟೆಡ್ ಟು ದ ರೈವಲ್ರಿ, ನಾಟ್ ಕಾಂಪಿಟೇಷನ್. ಕಾಂಪಿಟೇಷನ್ ಬೆಳೀತಾ 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 ಹೋಗಿ ರೈವಲ್ರಿ ಆಗ್ತದೆ. ನೀವು ಗಮನಿಸ್ರಿ, ನೀವು ಕಾಂಪಿಟೇಷನ್ ಬೆಳೀತಾ ಬೆಳೀತಾ ರೈವಲ್ರಿ ಆಗ್ತದೆ. ಓಕೆ, ಈ ಒಂದು ಪಿ ಲಂಕೇಶ್ವರ್ ಬರೆದಂಥ ದ ಗಾರ್ಡ್ನರ್ ಸ್ಟೋರಿ ಕಾಂಪಿಟೇಷನ್ ರೈವಲ್ರಿ ಮಧ್ಯೆ ನಡೀತದೆ. ಕಾಂಪಿಟೇಷನ್ ಶುರು ಆಗುತ್ತೆ, ರೈವಲ್ರಿಯಲ್ಲಿ ಎಂಡ್ ಆಗುತ್ತೆ. ಓಕೆ, ಕಥೆ ರೈವಲ್ರಿ ಸುತ್ತಾನೇ ಸುತ್ತ ಹೋಗುತ್ತೆ. ಓಕೆ, ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೇನೆ. ರೈವಲ್ರಿ ಅಂದರೆ ಕಾಂಪಿಟೇಷನ್ ಅಂದರೆ ನಾನು ಮುಂದೆ ಹೋಗ್ಬೇಕು ನಾನು ಮುಂದೆ ಹೋಗ್ಬೇಕು ಅನ್ನೋದು ಇಬ್ಬರ ನಡುವಿನ ಒಂದು ಸ್ಪರ್ಧೆ ಇರ್ತದೆ. ರೈವಲ್ರಿ ಬಂದಾಗ ಏನಾಗ್ತದೆ, ಇವನನ್ನು ತುಳಿದಾದ್ರೂ ನಾನು ಮುಂದೆ ಹೋಗಬೇಕು, ಹೌದಾ, ಇವನನ್ನು ಬಗ್ಗು ಬಡ್ದಾದರೂ ನಾನು ಮುಂದೆ ಹೋಗಬೇಕು, ಇವನನ್ನು ಸೋಲಿಸಿ ಇವನನ್ನು ಡಿಫೀಟ್ ಮಾಡಿ ಇವನು ಕೊಂದಾದರೂ ನಾನು ಮುಂದೆ ಹೋಗಬೇಕು ಅನ್ನೋದು ಹಠ ಬೆಳೆದಲ್ಲ, ಅದು ರೈವಲ್ರಿ. ಓಕೆ, ಕ್ಯಾನ್ ಯು ಥಿಂಕ್ ಆಫ್, ಎರಡನೇ ಪಾಯಿಂಟ್ ಏನಿದೆ, ಕ್ಯಾನ್ ಯು ಥಿಂಕ್ ಆಫ್ ಡಿಫರೆಂಟ್ ಡ್ರೈವಿಂಗ್ ಫೋರ್ಸಸ್ ದ್ಯಾಟ್ ಮೋಟಿವೇಟ್ ಹ್ಯೂಮನ್ಸ್ ಟು ಅಚೀವ್ ಇನ್ ಲೈಫ್. ಓಕೆ, ನೀವು ಇದ್ರ ಬಗ್ಗೆ ಥಿಂಕ್ ಮಾಡ್ತೀರಾ, ಯಾವುದ್ರ ಬಗ್ಗೆ, ಡಿಫರೆಂಟ್ ಡ್ರೈವಿಂಗ್ ಫೋರ್ಸಸ್ ದ ಮೋಟಿವೇಟ್ ಹ್ಯೂಮನ್ ಲೈಫ್ ಟು ಅಚೀವ್ ಇನ್ ಲೈಫ್. ನಮಗೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ನಮ್ಮ ಬೇರೆ ಬೇರೆ ಕಡೆಯಿಂದ ಮೋಟಿವೇಟ್ ಆಗ್ತಾ ಹೋಗ್ತಿರ್ತೀವಿ, ಹೌದಾ. ನೀವು ಸೈನ್ಸ್ ಸಬ್ಜೆಕ್ಟ್ ತೊಗೋಬೇಕಂದ್ರೆ ನಿಮ್ಗೆ ಬೇರೆ ಯಾರೋ ಮೋಟಿವೇಟ್ ಮಾಡಿರ್ತಾರೆ, ಅಥವಾ ನೀವು ಮೋಟಿವೇಟ್ ಆಗಿರ್ತೀರಿ. ಮತ್ತು ಸೈನ್ಸ್ ಮುಗಿದ ತಕ್ಷಣ ಬೇರೆ ಒಂದು ಕೋರ್ಸ್, ಬೇರೆ ಬೇರೆ ಕೋರ್ಸ್ ತೊಗೊಳ್ಬೇಕು, ಅಥವಾ ಲೈಫಲ್ಲಿ ಬೇರೆ ಏನನ್ನಾದರೂ ಮಾಡಬೇಕಂದ್ರೆ ನಮಗೆ ಸುತ್ತಮುತ್ತಲಿನ ಏನಾಗ್ತದೆ, ಮೋಟಿವೇಷನ್ ಬರ್ತಾ ಇರ್ತದೆ. ಓಕೆ, ಈ ಸ್ಟೋರಿಯಲ್ಲಿ ಕೂಡ ಇಬ್ಬರು ಪಾತ್ರಗಳಿರ್ತಾವೆ, ಆ ಪಾತ್ರಗಳಿಗೆ ಬೇರೆ ಬೇರೆ ಕಡೆಯಿಂದ ಮೋಟಿವೇಟ್ ಬರ್ತಾ ಇರ್ತದೆ. ಅವ್ರು ಹಾಗೆ ಮಾಡ್ತಿದ್ದಾರೆ ನೀನು ಹೀಗೆ ಮಾಡು, ಅವ್ರು ಹಾಗೆ ಮಾಡ್ತಿದ್ದಾರೆ ನೀನು ಹೀಗೆ ಮಾಡು, ಅವ್ರನ್ನ ಸೋಲಿಸು, ಅವ್ರನ್ನ ಬೀಳಿಸು, ಹಾಗೆ ಮಾಡು, ಹೀಗೆ ಮಾಡು, ಚುಚ್ಚೋರು ಹಚ್ಚೋರು ಇರ್ತಾರೆ ಹೇಳ್ತಾರಲ್ಲ ಅದೇ ಥರ. ಫೋರ್ಸಸ್ ದ್ಯಾಟ್ ಮೋಟಿವ್ಸ್ ಮೋಟಿವೇಟೆಡ್ ಹ್ಯೂಮನ್ ಟು ಅಚೀವ್ ಇನ್ ಲೈಫ್. ಏನಾದರೂ ಒಂದು ಹಣ ಗಳಿಸ್ಬೇಕು, ವಿಪರೀತ ಹಣ ಗಳಿಸ್ಬೇಕು, ಏನಾದರೂ ಒಂದು ಗೆಲ್ಲಬೇಕಂತ ಹೋದಾಗ ನಮಗೆ ಬೇರೆ ಬೇರೆ ಕಡೆಯಿಂದ ಪಾಸಿಟಿವ್ ಮೋಟಿವೇಶನ್ನು ಬರ್ತಿರ್ತೈತಿ, ನೆಗೆಟಿವ್ ಮೋಟಿವೇಶನ್ನು ಬರ್ತದೆ. ಸ್ಟೋರಿ ಏನಾಗ್ತದೆ, ಇವು ಪಾಸಿಟಿವ್ ಮತ್ತು ನೆಗೆಟಿವ್ ಮೋಟಿವೇಶನ್ ಮೇಲೆ ಹೋಗ್ತಾ ಹೋಗ್ತದೆ. ಓಕೆ, ಇವತ್ತು ನಾವು ಏನು ನೋಡ್ಕೊಂಡ್ವಿ, ಅಬೌಟ್ ದ ಆಥರ್ ನೋಡ್ಕೊಂಡ್ವಿ, ಆಮೇಲೆ ಟ್ರಾನ್ಸ್ಲೇಟ್ ಮಾಡಿದಲ್ಲ ರಂಗರಾವ್ ಅವ್ರ ಬಗ್ಗೆ ನೋಡ್ಕೊಂಡ್ವಿ, ಗ್ಲಾಸರಿ ನೋಡ್ಕೊಂಡ್ವಿ, ಪ್ರೀ ರೀಡಿಂಗ್ ಆಕ್ಟಿವಿಟಿ ನೋಡ್ಕೊಂಡ್ವಿ. ಟುಮಾರೋ ವಿಲ್ ಕಂಟಿನ್ಯೂ ವಿತ್ ಪೇಜ್ ನಂಬರ್ 59 ಫಸ್ಟ್ ಲೈನ್. ಎಲಾಬೊರೇಷನ್ ಕ್ಯಾನ್ ಓನ್ಲಿ ಇಂಪ್ರೋವಿಶ್. ಅಲ್ಲಿಂದ ನಾವು ಏನು ಮಾಡೋಣ, ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ವಾಚಿಂಗ್.